ದಿಯಾ ಸಿನಿಮಾದಲ್ಲಿ ಅಭಿನಯಿಸಿ ರಾತ್ರೋರಾತ್ರಿ ಫೇಮಸ್ ಆಗಿದ್ದಾರೆ ನಟಿ ಖುಷಿ ರವಿ. ಎಲ್ಲಾ ವರ್ಗದ ಪ್ರೇಕ್ಷಕರಿಗೂ ಈ ಸಿನಿಮಾ ಇಷ್ಟವಾಗಿದೆ. ನಾಯಕಿಯಾಗಿ ನಟಿಸಿದ ಮೊದಲ ಚಿತ್ರವೇ ಖುಷಿಗೆ ದೊಡ್ಡ ಮಟ್ಟದ ಖ್ಯಾತಿ ತಂದುಕೊಟ್ಟಿದೆ. ಅಂದಹಾಗೆ ಅವರ ಖಾಸಗಿ ಬದುಕು ಹೇಗಿದೆ, ಏನೆಲ್ಲ ವಿಚಾರಗಳಿವೆ, ಅವರು ಎಲ್ಲಿಯವರು, ಮದುವೆಯಾಗಿದೆಯಂತೆ ಹೌದಾ, ಮಕ್ಕಳಿದಾರಾ, ಹಾಗೆ ಹೀಗೆ ತಿಳಿದುಕೊಳ್ಳುವುದೇ ಇದೀಗ ಅವರ ಅಭಿಮಾನಿಗಳಿಗೆ ಕೌತುಕದ ವಿಚಾರವಾಗಿದೆ. ಅದಕ್ಕಾಗಿ ದಿಯಾ ಅಲಿಯಾಸ್ ಖುಷಿ ಅವರ ವೈಯಕ್ತಿಕ ಬದುಕಿನ ಒಂದಿಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ಹೊಂದಿರುವ ಸ್ಪೆಷಲ್ ವಿಡಿಯೋವೇ ಇದಾಗಿದೆ. ಅದನ್ನ ನೋಡೋ ಮುಂಚೆ ನೀವೇನಾದರೂ ಮೊದಲ ಬಾರಿಗೆ ನಮ್ಮ ವಾಹಿನಿಯನ್ನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇದರಿಂದ ನಾವು ಮಾಡುವ ಎಲ್ಲ ವಿಡಿಯೋಗಳ ಅಪ್ಡೇಟ್ ಸುಲಭವಾಗಿ ನಿಮಗೆ ದೊರೆಯುತ್ತದೆ. ದಿಯಾ ಸಿನಿಮಾದಲ್ಲಿ ದಿಯಾ ಪಾತ್ರದಲ್ಲಿ ಮೊದಲ ಬಾರಿಗೆ ಪೂರ್ಣ ಪ್ರಮಾಣದ ನಾಯಕಿಯಾಗಿ ಕಾಣಿಸಿಕೊಂಡ ಖುಷಿ ಅವರ ಮೊದಲ ಸಿನಿಮಾ ಸೋಡಾ ಬುಡ್ಡಿ. ಖುಷಿ ಹುಟ್ಟಿ ಬೆಳೆದದ್ದು ಬೆಂಗಳೂರಿನಲ್ಲಿ. ಇಲ್ಲಿಯೇ ಅಂದರೆ ಬೆಂಗಳೂರಿನ ಜೆಪಿ ನಗರದಲ್ಲಿ ಪ್ರಾಥಮಿಕ ಶಿಕ್ಷಣವನ್ನು ಪಡೆದ ಇವರು ಜಯನಗರದ NMKRV ಕಾಲೇಜಿನಲ್ಲಿ ಪದವಿ ಪೂರ್ವ ಶಿಕ್ಷಣವನ್ನು ಪಡೆಯುತ್ತಾರೆ. ಅಂತೆಯೇ ಪದವಿ ಶಿಕ್ಷಣವನ್ನು ನಗರದ SSMRV ಕಾಲೇಜಿನಲ್ಲಿ ಪೂರ್ಣಗೊಳಿಸುತ್ತಾರೆ. ಈಕೆ ಕೇವಲ ಸಿನಿ ಕಲಾವಿದೆ ಅಲ್ಲ, ಬದಲಾಗಿ ಕಳೆದ 10 ವರ್ಷಗಳಿಂದಲೂ ತನ್ನನ್ನು ತಾನು ರಂಗಭೂಮಿಯಲ್ಲಿ ತೊಡಗಿಸಿಕೊಂಡಿರುವ ಸಕ್ರಿಯ ಕಲಾವಿದೆ. ಹಲವು ನಾಟಕ ತಂಡಗಳ ಜೊತೆ ತನ್ನನ್ನು ತಾನು ತೊಡಗಿಸಿಕೊಂಡಿರುವ ಖುಷಿ ಅವರ ಮೂಲ ಹೆಸರು ಸುಷ್ಮಿತಾ ಅಂತೆ. ಚಿತ್ರರಂಗಕ್ಕೆ ಕಾಲಿಟ್ಟ ಬಳಿಕ ಇವರು ತಮ್ಮ ಹೆಸರನ್ನು ಖುಷಿ ಎಂದು ಬದಲಿಸಿಕೊಂಡಿದ್ದಂತೆ. ಕಾಲೇಜಿನ NCC ವಿಭಾಗದಲ್ಲಿಯೂ ಪಠ್ಯೇತರವಾಗಿ ಈಕೆ ಆಸಕ್ತಿಯನ್ನ ಹೊಂದಿದ್ದು ರಿಪಬ್ಲಿಕ್ ಡೇ ಕ್ಯಾಂಪಲ್ಲೂ ಕೂಡ ಭಾಗವಹಿಸಿದ್ದರಂತೆ. 2012 ರಿಪಬ್ಲಿಕ್ ಡೇನಲ್ಲಿ ಕರ್ನಾಟಕವನ್ನು ಪ್ರತಿನಿಧಿಸಿದ ಈಕೆ ಭರತನಾಟ್ಯ ನೃತ್ಯ ಕಲೆಯನ್ನು ಕಲಿತಿರೋದು ವಿಶೇಷ ಎನ್ನಬಹುದು. ಈ ಹಿಂದೆ ಜಾತ್ರೆ ಎಂಬ ಕಿರುಚಿತ್ರದಲ್ಲೂ ಖುಷಿ ನಟಿಸಿದ್ದು 4 ವರ್ಷಗಳ ಸಂಗೀತಾಭ್ಯಾಸವನ್ನು ಕಲಿತು ಸಕಲ ಕಲಾ ವಲ್ಲಭೆ ಎಂಬ ಪ್ರೌಢಿಮೆಗೂ ಪಾತ್ರಳಾಗುತ್ತಾಳೆ. ಇದು ಖುಷಿ ತಂದೆ ರವಿ ಮತ್ತು ತಾಯಿ ಶೋಭಾ ಅವರು. ಅವಕಾಶ ಸಿಕ್ಕರೆ ಸಿನಿಮಾಗಳಲ್ಲಿ ಹಾಡಬೇಕೆನ್ನುವ ಆಸೆ ಹೊತ್ತಿರುವ ಖುಷಿ ದಿಯಾ ಚಿತ್ರಕ್ಕಾಗಿ ಬರೋಬ್ಬರಿ 4 ವರ್ಷವನ್ನು ಮೀಸಲಿಟ್ಟಿದ್ದಳಂತೆ. ದಿಯಾಳ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರ ಅಂದರೆ ಇವಳಿಗೆ ಮದುವೆಯಾಗಿದೆ. ಕೆಲ ವರ್ಷದ ಹಿಂದೆ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟ ಈಕೆಯದು ರಾಕೇಶ್ ಜೊತೆಗೆ ಲವ್ ಕಮ್ ಅರೇಂಜ್ ಮ್ಯಾರೇಜ್. ಪತಿ ರಾಕೇಶ್ರದ್ದು ಸ್ವಂತ ಬಿಸಿನೆಸ್ ಇದ್ದು ಇವರಿಬ್ಬರ ದಾಂಪತ್ಯದ ದ್ಯೋತಕ ತನಿಷಾ ಎನ್ನುವ ಮುದ್ದಾದ ಮಗುವನ್ನು ಪಡೆದಿದ್ದಾರೆ. ದಿಯಾ ಚಿತ್ರದ ಯಶಸ್ಸಿನ ನಂತರ ಖುಷಿಗೆ ಸಾಲು ಸಾಲು ಸಿನಿಮಾಗಳ ಆಫರ್ ಇದ್ದು ಸದ್ಯಕ್ಕೆ ನಕ್ಷೆ ಎನ್ನುವ ಸಿನಿಮಾದಲ್ಲಿ ಅಭಿನಯಿಸುತ್ತಿದ್ದಾರೆ. ನೋಡಿದ್ರಲ್ಲ ವೀಕ್ಷಕರೇ, ಇದು ದಿಯಾ ಅಲಿಯಾಸ್ ಖುಷಿ ಅವರ ನಿಜ ಜೀವನದ ಇಂಟ್ರೆಸ್ಟಿಂಗ್ ವಿಚಾರ. ಈ ರೀತಿಯ ಇನ್ನೂ ಹೆಚ್ಚಿನ ವಿಡಿಯೋಗಾಗಿ ನಮ್ಮ ವಾಹಿನಿಯನ್ನು ನೋಡುತ್ತೀರಿ.